ಈ ಗೇಮ್ ನ ಫಸ್ಟ್ ಟೈಮ್ ಆಡೋರಿಗೆ ತುಂಬಾನೇ ಡಿಫಿಕಲ್ಟ್ ಅನ್ಸುತ್ತೆ ಇಲ್ಲಿವರೆಗೂ ಈ ತರದ ಗೇಮ್ ಅನ್ನೋದೇ ಇಲ್ಲ ಸ್ಟಾರ್ಟಿಂಗ್ ನಲ್ಲಿ ಆ ಸ್ಟೂಡೆಂಟ್ಸ್ ಏನು ಕೂಡ ಗೊತ್ತಾಗದೆ ಮೂವ್ ಆಗ್ತಾರೆ ತಕ್ಷಣ ಅವರೆಲ್ಲರೂ ಕೂಡ ಬೀನ್ಸ್ ಆಗಿ ಎಕ್ಸ್ಪ್ಲೋರ್ಡ್ ಆಗಿ ಹೋಗ್ತಾರೆ ಇನ್ನು ಇಲ್ಲಿರುವಂತಹ ನೇಮ್ ದ ಅನ್ಸ್ಟಾಪಬಲ್ ಮ್ಯಾನ್ ಎಲ್ಲಿಂದ ಬಂತೋ ಗೊತ್ತಿಲ್ಲ ಆದ್ರೆ ಸಡನ್ ಆಗಿ ಕ್ಲಾಸ್ ನೊಳಕ್ಕೆ ಜಂಪ್ ಮಾಡ್ಕೊಂಡು ಬಂದ್ಬಿಟ್ಟಿರುತ್ತೆ ಆ ಹೆಡ್ ಅವರಿಗೆ ಆ ಗೇಮ್ಸ್ ನ ರೂಲ್ಸ್ ಬಗ್ಗೆ ಹೇಳುತ್ತೆ ನಾನು ನೋಡ್ತಾ ಇರಬೇಕಾದ್ರೆ ಯಾರು ಮೂವ್ ಆಗ್ತಾರೋ ಅವರೆಲ್ಲರೂ ಕೂಡ ಎಕ್ಸ್ಪ್ಲೋರ್ಡ್ ಆಗಿ ಬೀನ್ಸ್ ಆಗಿ ಕನ್ವರ್ಟ್ ಆಗಿ ಹೋಗ್ತಾರೆ ಅಂತ ಹೇಳುತ್ತೆ ಹೀಗಾಗಿ ಕೆಲವರು ಆ ರೂಮ್ ನಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾರೆ ಆದ್ರೆ ಆ ರೂಮ್ ನ ಡೋರ್ಸ್ ಮತ್ತು ವಿಂಡೋಸ್ ಕ್ಲೋಸ್ ಆಗಿರ್ತವೆ ಅಷ್ಟರಲ್ಲಿ ಆ ಹೆಡ್ ಹಿಂದಕ್ಕೆ ತಿರುಗಿ ನೋಡುತ್ತೆ ತಕ್ಷಣ ಮೂವ್ ಆಗ್ತಾ ಇದ್ದವರೆಲ್ಲರೂ ಕೂಡ ಎಕ್ಸ್ಪ್ಲೋರ್ಡ್ ಆಗಿ ಬೀನ್ಸ್ ಆಗಿ ಬದಲಾಗಿ ಹೋಗ್ತಾರೆ ಇದರಿಂದಾಗಿ ಆ ರೂಮ್ ಅಲ್ಲಿ ಉಳಿದವರು ಕೂಡ ಕದಲೋದಕ್ಕೂ ಕೂಡ ಭಯಪಡ ತೊಡಗುತ್ತಾರೆ ಆ ಅಲ್ಲಿ ಇದ್ದಂತ ಸ್ಪೆಕ್ಟ್ ಹಾಕಿದಂತಹ ಒಬ್ಬ ಹುಡುಗ ಆ ಹೆಡ್ ಮುಂದಕ್ಕೆ ತಿರುಗಿದಾಗ ಅದರ ಹಿಂದೆ ಬರೆದಿರುವಂತಹ ಆ ಗೇಮ್ಸ್ ನ ರೂಲ್ ಅನ್ನು ಓದ್ತಾನೆ ಅಂಡ್ ಅಲ್ಲಿರುವಂತಹ ಕೌಂಟ್ ಡೌನ್ ಕಂಪ್ಲೀಟ್ ಆಗೋದಕ್ಕೂ ಮೊದಲೇ ಆ ಹೆಡ್ ಹಿಂದೆ ಇರುವಂತಹ ಬಟನ್ ಅನ್ನ ಪ್ರೆಸ್ ಮಾಡಬೇಕು ಇಲ್ಲದೆ ಹೋದ್ರೆ ಆ ರೂಮ್ ನಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಸತ್ತು ಹೋಗ್ತಾರೆ ಅಂದ್ರೆ ಎಕ್ಸ್ಪ್ಲೋರ್ಡ್ ಆಗಿ ಬೀನ್ಸ್ ಆಗಿ ಹೋಗ್ತಾರೆ ನಂತರ ಅಲ್ಲೇ ಇದ್ದಂತ ಒಬ್ಬ ಹುಡುಗ ಆ ಬಟನ್ ಅನ್ನ ಪ್ರೆಸ್ ಮಾಡೋದಕ್ಕೆ ಹೋಗ್ತಾ ಇರ್ತಾನೆ ಅಷ್ಟರಲ್ಲಿ ಆ ಹೆಡ್ ಹಿಂದಕ್ಕೆ ತಿರುಗುತ್ತೆ ತಕ್ಷಣ ಆ ಹುಡುಗನ ಹೆಡ್ ಎಕ್ಸ್ಪ್ಲೋರ್ಡ್ ಆಗಿ ಹೋಗುತ್ತೆ ಅದನ್ನು ನೋಡಿದಂತ ಅಲ್ಲಿದ್ದ ಒಂದು ಹುಡುಗಿ ಜೋರಾಗಿ ಕಿರ್ಚುತ್ತಾಳೆ ತಕ್ಷಣ ಅವಳು ಕೂಡ ಎಕ್ಸ್ಪ್ಲೋರ್ಡ್ ಆಗಿ ಹೋಗ್ತಾಳೆ ಇನ್ನು ಅವರಿಗೆ ಉಳಿದಿರುವಂತಹ ಟೈಮ್ ಕೇವಲ ಒಂದು ನಿಮಿಷ ಮಾತ್ರನೇ ಅಂಡ್ ಅವರಿಗಿರುವಂತಹ ಒಂದೇ ಒಂದು ಚಾನ್ಸ್ ಕೂಡ ಮುಗಿತಾ ಇರುತ್ತೆ ತಕ್ಷಣ ಎಲ್ಲರೂ ಕೂಡ ಹೋಗಿ ಆ ಬಟನ್ ಅನ್ನ ಪ್ರೆಸ್ ಮಾಡಬೇಕು ಅಂದ್ಕೊಳ್ತಾರೆ ಆದ್ರೆ ಆ ಹೆಡ್ ಸಡನ್ ಆಗಿ ಹಿಂದಕ್ಕೆ ತಿರುಗಿ ಎಲ್ಲರನ್ನ ಎಕ್ಸ್ಪ್ಲೋರ್ ಮಾಡುತ್ತೆ ಹಾಗೆ ಎಲ್ಲರೂ ಬೀಸ್ ತರ ಬದಲಾಗಿ ಹೋದ ನಂತರ ಆ ರೂಮ್ ಅಲ್ಲಿ ಇಬ್ಬರೇ ಇರ್ತಾರೆ ಆ ಸ್ಪೆಕ್ಸ್ ಮ್ಯಾನ್ ಮತ್ತು ಅಸೂಕ ಅಷ್ಟಲ್ಲಿ ಆ ಸ್ಪೆಕ್ಟ್ ಹಾಕೊಂಡಿದ್ದಂತ ಹುಡುಗನಿಗೆ ಒಂದು ಐಡಿಯಾ ಬರುತ್ತೆ ಹಸುಕಾಗೆ ಜಿಮ್ನಾಸ್ಟಿಕ್ ಬರೋದ್ರಿಂದ ನೀನು ನನ್ನ ಮೇಲಿಂದ ಜಂಪ್ ಮಾಡಿ ಆ ಬಟನ್ ಅನ್ನ ಪ್ರೆಸ್ ಅಂತಾನೆ ಹಸುಕ ತನ್ನ ಫ್ರೆಂಡ್ ಮೇಲಿಂದ ಜಂಪ್ ಮಾಡಿ ಲಾಸ್ಟ್ ಸೆಕೆಂಡ್ ನಲ್ಲಿ ಆ ಬಟನ್ ಅನ್ನ ಪ್ರೆಸ್ ಮಾಡ್ತಾನೆ ಈಗ ಆ ಗೇಮ್ ಎಂಡ್ ಆಯ್ತು ಅಂತ ಅವ್ರಿಬ್ರು ಅಂದ್ಕೊಳ್ತಾರೆ ಅದಕ್ಕೆ ಅವರಿಬ್ರು ಕೂಡ ಥಮ್ಸ್ ಅಪ್ ಮಾಡ್ತಾರೆ ಆದ್ರೆ ಸ್ಪೆಕ್ಟ್ ಹಾಕೊಂಡಿದ್ದಂತ ಹುಡುಗನ ಹೆಡ್ ಎಕ್ಸ್ಪ್ಲೋಡ್ ಆಗಿ ಹೋಗುತ್ತೆ ಆನಂತರ ಆ ಹೆಡ್ ಏನ್ ಹೇಳುತ್ತೆ ಅಂದ್ರೆ ಯಾರು ತಾನೇ ಹಿಂದೆ ಇರುವಂತ ಬಟನ್ ಅನ್ನ ಪ್ರೆಸ್ ಮಾಡಿರ್ತಾರೋ ಅವ್ರು ಮಾತ್ರ ಬದುಕ್ತಾರೆ ಅಂತ ಇದರಿಂದಾಗಿ ಅಸೂಕಾಗೆ ತುಂಬಾ ಭಯವಾಗಿ ಹೋಗುತ್ತೆ ಅಷ್ಟಲ್ಲಿ ಆ ಕ್ಲಾಸ್ ರೂಮ್ ನ ಡೋರ್ ಓಪನ್ ಆಗುತ್ತೆ ತಕ್ಷಣ ಅಸೂಕ ಭಯದಿಂದ ಹೊರಕ್ಕೆ ಓಡಿ ಹೋಗ್ತಾನೆ ಹ್ಯಾಂಡಲ್ಲಿ ಪಕ್ಕದ ಕ್ಲಾಸಿನ ಒಬ್ಬ ಹುಡುಗಿ ಇರ್ತಾಳೆ ಅವರಿಬ್ರು ಆ ಟೈಮ್ ಅಲ್ಲಿ ಪೊಲೀಸರಿಗೆ ಕಾಲ್ ಮಾಡಿ ವಿಷಯವನ್ನ ತಿಳಿಸಬೇಕು ಅನ್ಕೊಳ್ತಾರೆ ಆದ್ರೆ ಫೋನ್ ಸಿಗ್ನಲ್ ಕಂಪ್ಲೀಟ್ ಆಗಿ ಬಂದಾಗಿ ಹೋಗಿರುತ್ತೆ ಅದೇನೋ ಗೊತ್ತಿಲ್ಲ ಬೇರೆ ಸಿನಿಮಾಗಳಲ್ಲೂ ಕೂಡ ದೆವ್ವಗಳು ಭೂತಗಳು ಏನಾದ್ರೂ ಬಂದ್ರೆ ಒಂದು ಫೋನ್ ಸಿಗ್ನಲ್ ಸಿಗಲ್ಲ ಇಲ್ಲದೆ ಹೋದ್ರೆ ಆ ಟೈಮಲ್ಲಿ ಆ ಏರಿಯಾದಲ್ಲಿ ಪವರ್ ಇರೋದಿಲ್ಲ ಇನ್ನವರು ಅಲ್ಲಿದ್ದಂತ ಡೋರ್ ಅನ್ನ ಹೊಡೆದಾಕಿ ಹೊರಕ್ಕೆ ಹೋಗ್ಬೇಕು ಅನ್ಕೊಂಡ್ರೆ ಅದು ಸಾಧ್ಯವಾಗೋದಿಲ್ಲ ಹೀಗೆ ಅವರು ಏನೇನೋ ಕಷ್ಟಪಟ್ಟು ಒಂದು ಡೋರ್ ಅನ್ನು ಓಪನ್ ಮಾಡ್ತಾರೆ ಅದು ಬ್ಯಾಸ್ಕೆಟ್ ಬಾಲ್ ರೂಮ್ ನ ಎಂಟ್ರಿ ಡೋರ್ ಈ ಹೆಡ್ ಕಿಲ್ ಗೇಮ್ ಆ ಸ್ಕೂಲ್ ನ ಎಲ್ಲಾ ಸೆಕ್ಷನ್ ಗಳಲ್ಲೂ ಕೂಡ ನಡೆದಿರುತ್ತೆ ಮತ್ತು ಆ ಎಂಟೈರ್ ಸ್ಕೂಲ್ ನಲ್ಲಿ ಯಾರ್ಯಾರು ಸರ್ವೈವ್ ಆಗಿದ್ದರೂ ಅವರೆಲ್ಲರೂ ಕೂಡ ಈ ರೂಮ್ ಅನ್ನ ತಲುಪಿರ್ತಾರೆ ಅವರೆಲ್ಲರೂ ಕೂಡ ಅಲ್ಲಿ ಸೇರ್ಕೊಂಡ ನಂತರ ಸಡನ್ ಆಗಿ ಮತ್ತೊಂದು ಡೋರ್ ಓಪನ್ ಆಗಿ ಹೋಗುತ್ತೆ ಆಗ ಗ್ರೌಂಡ್ ಒಳಗಿಂದ ಒಂದು ದೊಡ್ಡ ಕ್ಯಾಟ್ ಹೊರಕೆ ಬರುತ್ತೆ ಈಗ ಆ ನ ಸೆಕೆಂಡ್ ಲೆವೆಲ್ ಶುರು ಆಗುತ್ತೆ ಅವರೆಲ್ಲರೂ ಕೂಡ ಬಿಗ್ ಕ್ಯಾಟ್ ಅನ್ನ ನೋಡ್ತಾ ಇರಬೇಕಾದ್ರೆ ಸಡನ್ ಆಗಿ ಅದರನ್ನೇ ಕೆಳಕ್ಕೆ ಬಾಗಿ ಅಲ್ಲಿದ್ದಂತ ಒಬ್ಬ ಸ್ಟೂಡೆಂಟ್ ಅನ್ನ ತಿಂದು ಹಾಕುತ್ತೆ ಇದರಿಂದಾಗಿ ಭಯಪಟ್ಟಂತಹ ಉಳಿದ ಎಲ್ಲ ಸ್ಟೂಡೆಂಟ್ಗಳು ಕೂಡ ಅಲ್ಲಿಂದ ಓಡೋದಕ್ಕೆ ಶುರು ಮಾಡ್ತಾರೆ ಆ ಬಿಗ್ ಕ್ಯಾಟ್ ಕೂಡ ಅವರನ್ನ ಫಾಲೋ ಆಗ್ತಾ ಆಗ್ತಾ ಕೆಲವರನ್ನ ತಿಂದಾಗ್ತಾ ಇರುತ್ತೆ ಆ ಟೈಮಲ್ಲಿ ಮಿಸಾಕಿ ಮಿಸ್ ಎನ್ನುವಂತ ಹುಡುಗಿ ಕೆಳಕ್ಕೆ ಬೀಳ್ತಾಳೆ ಅಂಡ್ ಅವಳನ್ನ ಎತ್ತೋದಕ್ಕೆ ಅಸುಖ ಅವಳ ಹತ್ರಕ್ಕೆ ಬರ್ತಾನೆ ಅಷ್ಟಲ್ಲಿ ಒಂದು ಮೆಟಲ್ ಬಾಲ್ ಕೂಡ ಅವರ ಕಡೆ ರೋಲ್ ಆಗ್ತಾ ಬರುತ್ತೆ ಅವರು ಆ ಬಾಲ್ ಅನ್ನು ನೋಡ್ತಾರೆ ಆ ನಂತರ ಆ ಬಿಗ್ ಕ್ಯಾಟ್ ನೋಡ್ತಾರೆ ಆ ಬಿಗ್ ಕ್ಯಾಟ್ ನೆಕ್ ಅಲ್ಲಿ ಒಂದು ಸಣ್ಣದಾದಂತಹ ಬ್ಯಾಸ್ಕೆಟ್ ಅನ್ನ ಕಟ್ಟಲಾಗಿರುತ್ತೆ ಹಾಗಾಗಿ ಅವರಿಬ್ರು ಅನ್ಕೊಳ್ತಾರೆ ಇದೇ ಸೆಕೆಂಡ್ ಲೆವೆಲ್ ಅನ್ನ ಕಂಪ್ಲೀಟ್ ಮಾಡುವಂತಹ ಕೀ ಅಂತ ಹಾಗೇನೆ ಇನ್ನು ನೈನ್ ಮಿನಿಟ್ಸ್ ಕೌಂಟ್ ಡೌನ್ ಕೂಡ ರನ್ ಆಗ್ತಾ ಇರುತ್ತೆ ಇನ್ನು ಅವರ ಜೊತೆಯಲ್ಲಿ ನಿಕ್ಕನ್ನುವಂತಹ ಒಬ್ಬ ಟಾಪ್ ಬ್ಯಾಸ್ಕೆಟ್ ಬಾಲ್ ಪ್ಲೇಯರ್ ಕೂಡ ಇರ್ತಾನೆ ಆತನಿಗೆ ಆ ಬಾಲ್ ಅನ್ನ ಆ ಬ್ಯಾಸ್ಕೆಟ್ ನೊಳಕ್ಕೆ ಹಾಕೋದು ತುಂಬಾ ಸಿಂಪಲ್ ಆದಂತ ವಿಷಯ ಹೀಗಾಗಿ ಆತ ಆ ಬಾಲ್ ಅನ್ನ ಆ ಬ್ಯಾಸ್ಕೆಟ್ ಗೆ ಗುರಿಟ್ಟು ಹಾಕ್ತಾನೆ ಇನ್ನೇನು ಆ ಬಾಲ್ ಬ್ಯಾಸ್ಕೆಟ್ ಗೆ ಬೀಳುವಂತ ಟೈಮಲ್ಲಿ ಆ ಕ್ಯಾಟ್ ಸಡನ್ ಆಗಿ ಅದನ್ನು ಇಟ್ಕೊಳ್ಳುತ್ತೆ ಮತ್ತು ಆ ಬಾಲ್ನಿಂದಲೇ ಒಬ್ಬ ಸ್ಟೂಡೆಂಟ್ ಗೆ ಒಡೆಯುತ್ತೆ ಆತ ಬಾಲ್ನೊಂದಿಗೆ ಸ್ಪೀಡ್ ಆಗಿ ಆರಿ ಗೂರಿಗೆ ಗುದ್ದಿಕೊಂಡು ಸತ್ತು ಹೋಗ್ತಾನೆ ಆಗ ಅಸುಖ ಒಂದು ವಿಷಯವನ್ನ ಕಂಡುಕೊಳ್ತಾನೆ ಯಾರು ರ್ಯಾಬಿಟ್ ತರದ ಕಾಸ್ಟ್ಯೂಮ್ ಅನ್ನು ಹಾಕೊಂಡಿದ್ದಾರೋ ಅವರನ್ನ ಮಾತ್ರನೇ ಆ ಬಿಗ್ ಕ್ಯಾಟ್ ಅಟ್ಯಾಕ್ ಮಾಡ್ತಾ ಇದೆ ಅಂತ ಅಸುಕ ಇದೆಲ್ಲವನ್ನೂ ಕೂಡ ಅಲ್ಲಿ ಹೇಳುತ್ತಲೇ ಅವರೆಲ್ಲರೂ ಕೂಡ ತಮ್ಮ ಕಾಸ್ಟ್ಯೂಮ್ ಗಳನ್ನ ಚೇಂಜ್ ಮಾಡ್ಕೊಳ್ತಾರೆ ಆ ನಂತರ ಆ ಬಿಗ್ ಕ್ಯಾಟ್ ಒಂದ್ ಸ್ವಲ್ಪ ಹೊತ್ತು ಕೂಲ್ ಆಗಿದ್ದು ನಂತರ ಮಿಸಾಕಿಯನ್ನು ತಿನ್ನೋದಕ್ಕಂತ ಹೋಗುತ್ತೆ ಆ ಟೈಮ್ ಅಲ್ಲಿ ಆ ಬಿಗ್ ಕ್ಯಾಟ್ ಅನ್ನು ಕೂಗಿ ಕರಿತ ಅದರ ಮೈಂಡ್ ಅನ್ನ ಡೈವರ್ಟ್ ಮಾಡ್ತಾನೆ ಆ ಕಾಸ್ಟ್ಯೂಮ್ ನಲ್ಲಿ ಇರಬೇಕಾದ್ರೆ ಅವನಿಗೆ ಆ ಬಿಗ್ ಕ್ಯಾಟ್ ನ ಮಾತುಗಳು ಕೇಳಿಸ್ತವೆ ಅಂಡ್ ಅರ್ಥವಾಗ್ತವೆ ಕೂಡ ತಕ್ಷಣ ಮತ್ತೊಬ್ಬ ಸ್ಟೂಡೆಂಟ್ ಆ ಕ್ಯಾಟ್ ನ ಇಂದಿನಿಂದ ಮೇಲಕ್ಕೆ ಎತ್ತಾನೆ ಉಳಿದಂತ ಸ್ಟೂಡೆಂಟ್ ಗಳು ಕೂಡ ಆ ಬಿಗ್ ಕ್ಯಾಟ್ ನ ಮೇಲಕ್ಕೆ ಎತ್ತೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ತಕ್ಷಣ ಬಿಗ್ ಕ್ಯಾಟ್ ಸ್ಟೂಡೆಂಟ್ಸ್ ಅನ್ನ ಕೊಲ್ಲೋದನ್ನ ಸ್ಟಾಪ್ ಮಾಡುತ್ತೆ ಮತ್ತು ಹಾಗೇನೆ ನಿದ್ದೆಗೆ ಜಾರ್ ಬಿಡುತ್ತೆ ಸೀನ್ ಕಟ್ ಮಾಡಿದ್ರೆ ಆ ಬ್ಯಾಸ್ಕೆಟ್ ಬಾಲ್ಗೋಸ್ಕರ ಅಲ್ಲಿದ್ದವರೆಲ್ಲರೂ ಕೂಡ ಜಗಳ ಮಾಡ್ತಾ ಇರಬೇಕಾದ್ರೆ ಆ ಬಿಗ್ ಕ್ಯಾಟ್ ಎಚ್ಚರಗೊಳ್ಳುತ್ತೆ ಮತ್ತೆ ಅಲ್ಲಿದ್ದಂತ ಸ್ಟೂಡೆಂಟ್ಸ್ ಅನ್ನ ಕೊಲ್ತಾ ಹೋಗುತ್ತೆ ಆ ಟೈಮ್ ಅಲ್ಲಿ ಆ ಬ್ಯಾಸ್ಕೆಟ್ ಬಾಲ್ ನ ಸ್ಕಿನ್ ಕಾಣಿಸುತ್ತೆ ಅಂಡ್ ಅವನಿಗೊಂದು ಐಡಿಯಾ ಒಳಿಯುತ್ತೆ ಸೀನ್ ಕಟ್ ಮಾಡಿದ್ರೆ ಅಸುಖ ಮತ್ತು ಮೀಸಾಕಿ ಒಂದು ಬ್ಯಾಸ್ಕೆಟ್ ಬಾಲ್ ಅನ್ನ ಮತ್ತು ಆ ಬಿಗ್ ಕ್ಯಾಟ್ ನ ರನ್ನಿಂಗ್ ಟೈಮ್ ಬಾಲ್ ಅನ್ನ ಕ್ಲಾತ್ ಗಳಿಂದ ಕವರ್ ಮಾಡಿ ತಗೊಂಡ್ ಬರ್ತಾರೆ ಆದ್ರೆ ಆ ಬಿಗ್ ಕ್ಯಾಟ್ ಗೆ ಯಾವ್ದು ಒರಿಜಿನಲ್ ಅನ್ನೋದು ಗೊತ್ತಾಗ್ತಾ ಇರೋದಿಲ್ಲ ಅಸುಖ ಅದನ್ನ ಇಟ್ಕೊಂಡು ಓಡ್ತಾ ಇರಬೇಕಾದ್ರೆ ಆ ಬಿಗ್ ಕ್ಯಾಟ್ ಗೆ ಬ್ಯಾಸ್ಕೆಟ್ ಬಾಲ್ ಇರೋದು ಗೊತ್ತಾಗಿ ಹೋಗುತ್ತೆ ಅದನ್ನು ನೋಡಿದಂತಹ ಆ ಬಿಗ್ ಕ್ಯಾಟ್ ಸ್ಮೈಲ್ ಮಾಡುತ್ತೆ ಅಷ್ಟಲ್ಲಿ ಮಿಸಾಕಿ ಆ ಬಾಲ್ ಅನ್ನ ಆ ಬ್ಯಾಸ್ಕೆಟ್ ನೋಡಕ್ಕೆ ಥ್ರೋ ಮಾಡ್ತಾಳೆ ಆದ್ರೆ ಅದು ಜಸ್ಟ್ ಬ್ಯಾಸ್ಕೆಟ್ ಬಾಲ್ ಅನ್ಕೊಂಡು ಅದನ್ನ ಪಕ್ಕಕ್ಕೆ ತೆರದಕ್ಕೆ ಹೋಗುತ್ತೆ ಆದ್ರೆ ಅದು ಅಸಲಿ ಬ್ಯಾಸ್ಕೆಟ್ ಬಾಲ್ ಅಷ್ಟಲ್ಲಿ ಅಸುಖ ಆ ಬಾಲ್ ತೆಗೆದುಕೊಂಡು ಆ ಬಿಸ್ಕೆಟ್ ನ ನಿಕ್ ಇದ್ದಂತಹ ಬ್ಯಾಸ್ಕೆಟ್ ಕಡೆ ಬಾಲ್ ಅನ್ನ ಥ್ರೋ ಮಾಡ್ತಾನೆ ಆ ಕನ್ಫ್ಯೂಷನ್ ಅಲ್ಲಿ ಆ ಕ್ಯಾಟ್ ಆ ಬಾಲ್ ಅನ್ನ ತಡೆಯೋದಕ್ಕಾಗದೆ ಹೋಗುತ್ತೆ ಆದ್ರೆ ಬಾಲ್ ಆ ಬ್ಯಾಸ್ಕೆಟ್ ನೊಳಕ್ಕೆ ಬೀಳದೆ ಪಕ್ಕಕ್ಕೆ ಬಿದ್ದು ಹೋಗುತ್ತೆ ಅಷ್ಟೇ ಆ ಬಿಗ್ ಕ್ಯಾಟ್ ಮೇಲಿಂದ ಕರ್ಲಿ ಹೇರ್ ಇದ್ದಂತ ಒಬ್ಬ ಹುಡುಗ ಬಂದು ಆ ಬಾಲ್ ಅನ್ನ ಇಟ್ಕೊಂಡು ಆ ಬ್ಯಾಸ್ಕೆಟ್ ನೊಳಕ್ಕೆ ಆಗ್ತಾನೆ ಅಲ್ಲಿಗೆ ಸೆಕೆಂಡ್ ಲೆವೆಲ್ ಕಂಪ್ಲೀಟ್ ಆಗಿ ಹೋಗುತ್ತೆ ಫೈನಲಿ ಹಾಸುಕ ಮಿಸಾಕಿ ಮತ್ತು ಆ ಕರ್ಲಿ ಹೇರ್ ಇರುವಂತಹ ವ್ಯಕ್ತಿ ಮಾತ್ರ ಉಳ್ಕೊಳ್ತಾರೆ ತಕ್ಷಣ ಆ ಕ್ಯಾಟ್ ಒಂದಷ್ಟು ಸ್ಮೋಕ್ ಅನ್ನ ರಿಲೀಸ್ ಮಾಡುತ್ತೆ ಇದರಿಂದಾಗಿ ಅವರೆಲ್ಲರೂ ಕೂಡ ಅಲ್ಲೇ ನಿದ್ದೆ ಹೋಗ್ತಾರೆ ನೆಕ್ಸ್ಟ್ ಅವರು ಕಂಡುಬಿಟ್ಟು ನೋಡಿದ್ರೆ ಒಂದು ಡಿಫ್ರೆಂಟ್ ಪ್ಲೇಸ್ ನಲ್ಲಿ ಇರ್ತಾರೆ ಅಂಡ್ ಆ ಗೇಮ್ ಇನ್ನು ಕೂಡ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಕೆಲವೊಂದು ಡಾಲ್ ಗಳು ಒಬ್ಬ ಸ್ಟೂಡೆಂಟ್ ಸುತ್ತಲೂ ತಿರುಗ್ತಾ ತಿರುಗ್ತಾ ಸಾಂಗ್ಸ್ ಅನ್ನ ಆಡ್ತಾ ಡಾನ್ಸ್ ಮಾಡ್ತಾ ಇರ್ತವೆ ಆ ಡಾನ್ಸ್ ಎಲ್ಲವೂ ಸಾಂಗ್ ಅನ್ನ ಕಂಪ್ಲೀಟ್ ಮಾಡಿದ ನಂತರ ಅವನ ಹಿಂದೆ ಇರುವಂತ ಡಾಲ್ ಯಾವುದು ಅನ್ನೋದನ್ನ ಈತ ಕಂಡಿಡಿದು ಹೇಳ್ಬೇಕು ಆದ್ರೆ ಆತ ರಾಂಗ್ ಆನ್ಸರ್ ಅನ್ನ ಹೇಳ್ಬಿಡ್ತಾನೆ ತಕ್ಷಣ ಅವನ ಅಣೆಯ ಮೇಲೆ ರೆಡ್ ಲೈಟ್ ಒಂದು ಬೀಳುತ್ತೆ ಸಡನ್ ಆಗಿ ಆತ ಕಣ್ಮರಿಯಾಗಿ ಹೋಗ್ತಾನೆ ಆನಂತರ ಅಲ್ಲಿಗೆ ಮತ್ತೊಬ್ಬ ಹುಡುಗಿ ಬರ್ತಾಳೆ ಆ್ಯಂಡ್ ಅವಳು ಕೂಡ ರಾಂಗ್ ಆನ್ಸರ್ ಅನ್ನೇ ಹೇಳ್ತಾಳೆ ತಕ್ಷಣ ಡಾಲ್ಸ್ ಆ ಹುಡುಗಿಯನ್ನು ಇಟ್ಕೊಂಡು ಅವಳನ್ನ ಎರಡು ಪಾರ್ಟ್ಗಳಾಗಿ ಡಿವೈಡ್ ಮಾಡಿ ಬಿಸಾಕ್ತವೆ ಆನಂತರ ಆ ಡಾಲ್ಸ್ ಮಿಸ್ ಹತ್ರಕ್ಕೆ ಕರೀತವೆ ಆದರೆ ಹಸುಕ ಅವಳನ್ನು ಮುಂದಕ್ಕೆ ಬಿಡದೆ ತಾನೇ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತ ಮುಂದಕ್ಕೆ ಬರ್ತಾನೆ ಆ ಡಾಲ್ಗಳು ಆ ಸಾಂಗ್ ಅನ್ನು ಕಂಪ್ಲೀಟ್ ಮಾಡ್ತವೆ ಅಸುಖ ಇನ್ನೇನು ಆನ್ಸರ್ ಅನ್ನ ಹೇಳ್ಬೇಕು ಅಷ್ಟರಲ್ಲಿ ಟೈಮ್ ಆಗಿ ಹೋಗುತ್ತೆ ತಕ್ಷಣ ಪಕ್ಕದಲ್ಲಿದ್ದಂತ ಒಂದು ಡಾಲ್ ಹೇಳುತ್ತೆ ಹೀಗೆ ಮಿಲ್ಲಿಗೆ ಎಂಡಾಯ್ತು ಅಂತ ತಕ್ಷಣ ಅಸುಕ ಅದಕ್ಕೆ ಕರೆಕ್ಟ್ ಆನ್ಸರ್ ಅನ್ನ ಹೇಳ್ತಾನೆ ಆದರೆ ಆ ಡಾಲ್ಸ್ ಏನು ಹೇಳ್ತವೆ ಅಂದರೆ ಟೈಮ್ ಅಪ್ ಅಂತ ಆದರೆ ಅಸುಕ ತನ್ನ ಮೊಬೈಲ್ ಅನ್ನ ತೋರಿಸಿ ಹೇಳ್ತಾನೆ ಇನ್ನೂ ಕೂಡ ಟೈಮ್ ಎಂಡಾಗಿಲ್ಲ ಅಂತ ಆತ ಆನ್ಸರ್ ಅನ್ನ ಹೇಗೆ ಹೇಳ್ದ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ಅಲ್ಲಿದ್ದಂಥ ಡಾಲ್ಸ್ ಎಲ್ಲೂ ಕೂಡ ಎಕ್ಸ್ಪ್ಲೋರ್ಡ್ ಆಗಿ ಹೋಗ್ತವೆ ಹೀಗೆ ಎಕ್ಸ್ಪ್ಲೋರ್ಡ್ ಆದ ತಕ್ಷಣ ಅದರಿಂದ ಒಂದು ಕೀ ಕೆಳಕ್ಕೆ ಬೀಳುತ್ತೆ ಅವರೆಲ್ಲರೂ ಕೂಡ ಕೀಯನ್ನು ತೆಗೆದುಕೊಂಡು ಅಲ್ಲಿದ್ದಂಥ ಒಂದು ರೂಮ್ನ ಡೋರ್ ಅನ್ನು ಓಪನ್ ಮಾಡ್ತಾರೆ ಅವರೆಲ್ಲರೂ ಕೂಡ ಡೋರ್ ಅನ್ನು ಓಪನ್ ಮಾಡಿದ ತಕ್ಷಣ ಒಬ್ಬ ವ್ಯಕ್ತಿ ಅಲ್ಲಿಂದ ಓಡ್ತಾ ಬರ್ತಾನೆ ಯಾಕಂದ್ರೆ ಅವನನ್ನ ಒಂದು ಡಾಲ್ ಓಡಿಸ್ಕೊಂಡು ಬಂದಿರುತ್ತೆ ಆ ಡಾಲ್ ಇವ್ರ ಹತ್ರ ಬಂದ ತಕ್ಷಣ ಒಬ್ರಿಗೊಬ್ರು ಕೈಗಳನ್ನ ಗಟ್ಟಿಯಾಗಿ ಇಟ್ಕೊಂಡು ನಿಂತ್ಕೊಳ್ತಾರೆ ತಕ್ಷಣ ಆ ಡಾಲ್ ಅಟ್ಯಾಕ್ ಮಾಡೋದನ್ನ ನಿಲ್ಸುತ್ತೆ ಈಗ ಈ ನಾಲ್ಕು ಜನ ಒಂದು ಇಮೋಜಿ ಆಕಾರದ ಬೊಂಬೆ ಇದರಲ್ಲಿ ನಿಂತ್ಕೊಂಡಿರ್ತಾರೆ ಮತ್ತು ಅದಕ್ಕೆ ಸೆವೆನ್ ಕೀವೋಲ್ಸ್ ಇರುತ್ತೆ ಇವ್ರ ಹತ್ರ ಕೇವಲ ನಾಲ್ಕು ಕೀಗಳು ಇದ್ದಾವೆ ಇನ್ನುಳಿದಂತ ಮೂರು ಕೀಗಳನ್ನ ಎಲ್ಲಿಂದ ತರೋದು ಅಂತ ಅಂದ್ಕೊಳ್ತಾ ಇರಬೇಕಾದ್ರೆ ಕರ್ಲಿಯರ್ ಇರುವಂತಹ ಹುಡುಗ ಹಲವರನ್ನ ಕೊಂದು ಆ ಮೂರು ಕೀಗಳನ್ನ ಕಿತ್ಕೊಂಡು ಬರ್ತಾನೆ ನಂತರ ಅವರೆಲ್ಲರೂ ಕೂಡ ಆ ಕೀಗಳನ್ನ ಹಾಕಿ ಗೇಮ್ ನ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ ಇಲ್ಲಿ ಅವರಿಗೋಸ್ಕರ ಒಂದು ವೈಟ್ ಬೇರ್ ವೈಟ್ ಮಾಡ್ತಾ ಇರುತ್ತೆ ಇಲ್ಲಿನ ಗೇಮ್ ಏನು ಅಂತ ನೋಡೋದಾದ್ರೆ ಅದು ಟ್ರೂತ್ ಆರ್ ಡೇರ್ ಯಾರಾದ್ರೂ ಸುಳ್ಳನ್ನ ಹೇಳಿದ್ರೆ ಅವರು ತಕ್ಷಣ ಸತ್ತು ಹೋಗ್ತಾರೆ ಯಾರು ಕೊನೆಯವರೆಗೂ ಸರಿಯಾದ ಉತ್ತರಗಳನ್ನ ಹೇಳ್ತಾ ಹೋಗ್ತಾರೋ ಅವರೇ ಬದುಕುಳಿತಾರೆ ಫಸ್ಟ್ ಕ್ವಶನ್ ಏನು ಅಂದ್ರೆ ನೀವೆಲ್ಲರೂ ಕೂಡ ಈ ವಿಡಿಯೋವನ್ನ ಸಬ್ಸ್ಕ್ರೈಬ್ ಮಾಡಿದೀರಾ ಅಂತ ಇದನ್ನ ಕೇಳಿ ಅವರೆಲ್ಲರೂ ಕೂಡ ಫಸ್ಟ್ ಕನ್ಫ್ಯೂಸ್ ಆಗ್ತಾರೆ ಆನಂತರ ಎಲ್ಲರೂ ಹೌದೌದು ಮಾಡಿದೀವಿ ಅಂತ ಆನ್ಸರ್ ಹೇಳ್ತಾರೆ ತಕ್ಷಣ ಬಿಯೇರ್ ಸಿಟ್ಟಾಗಿ ಆಗಿ ಹೋಗುತ್ತೆ ಹಾಗಾದ್ರೆ ಈಗ ಕೇಳುತ್ತೆ ಯಾರ ನನ್ನ ಜೊತೆ ಜೋಕ್ ಮಾಡಿದ್ರಿ ಅಂತ ಅಲ್ಲಿದ್ದವರೆಲ್ಲರೂ ಕೂಡ ಸೇರಿ ಅಲ್ಲಿ ಅಮಾಯಕವಾಗಿ ನಿಂತಿದ್ದಂತಹ ಒಬ್ಬ ಹುಡುಗನನ್ನ ತೋರಿಸ್ತಾರೆ ತಕ್ಷಣ ವೈಟ್ ಬಿಯರ್ ಅವನನ್ನ ಕೊಂದು ಹಾಕುತ್ತೆ ನೆಕ್ಸ್ಟ್ ಕ್ವಶನ್ ಏನು ಅಂದ್ರೆ ನೀವೆಲ್ಲರೂ ಕೂಡ ನನ್ನನ್ನ ಲೈಕ್ ಮಾಡ್ತೀರಾ ಅಂತ ತಕ್ಷಣ ಅವರೆಲ್ಲರೂ ಕೂಡ ಸೇರಿ ಎಸ್ ಅಂತಾರೆ ಆ ವೈಟ್ ಪೇಯರ್ ಮತ್ತೆ ಸಿಟ್ಟಾಗುತ್ತೆ ಮತ್ತೆ ನನ್ನ ಜೊತೆ ಯಾರು ಜೋಕ್ ಮಾಡಿದ್ರಿ ಅಂತ ಅದ್ ಕೇಳುತ್ತೆ ಆಗ ಅವರೆಲ್ಲರೂ ಕೂಡ ಆ ಸೈಡ್ ಅಲ್ಲಿ ನಿಂತಿದ್ದಂತಹ ಒಂದು ಹುಡುಗಿಯನ್ನ ಟಾರ್ಗೆಟ್ ಮಾಡ್ತಾರೆ ನಾನೆಲ್ಲ ನಾನು ಹೇಳಲಿಲ್ಲ ಅಂತ ಆ ಹುಡ್ಗಿ ಹೇಳ್ತಾ ಇದ್ರು ಕೂಡ ಆ ಬೇಯರ್ ಆಕೆಯನ್ನ ಬಿಡುತ್ತೆ ಆ ಟೈಮ್ ಅಲ್ಲಿ ಅಸುಖ ಒಂದು ವಿಷಯವನ್ನ ಐಡೆಂಟಿಫೈ ಮಾಡ್ತಾನೆ ಸಮಥಿಂಗ್ ಇಸ್ ವಿಷಿ ಅಂತ ತಕ್ಷಣ ಅವನು ಹಿಂದಕ್ಕೆ ತಿರುಗಿ ಜೋರಾಗಿ ಹೇಳ್ತಾನೆ ನಿನ್ನೊಂದು ಬ್ಲಾಕ್ ಪಿಯರ್ ವೈಟ್ ಪೇರ್ ಅಲ್ಲ ಅಂತ ತಕ್ಷಣ ವೈಟ್ ಬೇರ್ ಬ್ಲಾಕ್ ಆಗ್ತಾ ಹೋಗುತ್ತೆ ತಕ್ಷಣ ಆ ರೌಂಡ್ ಎಂಡ್ ಆಗಿ ನೆಕ್ಸ್ಟ್ ರೌಂಡ್ ಗೆ ಇವರೆಲ್ಲರೂ ಕೂಡ ಸೇರ್ಕೊಳ್ತಾರೆ ಅಲ್ಲೊಂದು ರಷ್ಯನ್ ನಿಸ್ಟಿಂಗ್ ಡಾಲ್ ಇರುತ್ತೆ ಅದು ತನ್ನ ಬಾಡಿಯನ್ನ ಮೂವ್ ಮಾಡ್ತಾ ಇವರು ಮುಂದಕ್ಕೆ ಜರುಗುತ್ತಾ ಬರ್ತಾ ಇರುತ್ತೆ ಅಂಡ್ ಅದು ಇವ್ರ ಜೊತೆ ಮಾತಾಡುತ್ತೆ ಕೂಡ ಈ ಗೇಮ್ ನ ಲಾಸ್ಟ್ ಲೆವೆಲ್ ಅಲ್ಲಿ ಐಡೆಂಟಿ ಕಾಡ್ಬೇಕು ಹಾಗಾಗಿ ಅಲ್ಲಿದ್ದವರೆಲ್ಲರೂ ಕೂಡ ಎರಡು ಗ್ರೂಪ್ ಆಗಿ ಡಿವೈಡ್ ಆಗ್ತಾರೆ ಒಂದು ಗ್ರೂಪ್ ನವರು ಹುಡುಕ್ತಾ ಹೋದ್ರೆ ಮತ್ತೊಂದು ಗ್ರೂಪ್ ನವರು ಅವರಿಗೆ ಸಿಗದಂತೆ ಅಡ್ಕೋಬೇಕು ಹುಡುಕುವಂತ ನವರ ಹತ್ರ ಕ್ಯಾನಲ್ ಇರ್ತವೆ ಅಡಗಿಕೊಂಡಿರುವಂತ ಗ್ರೂಪ್ ನವರತ್ರ ಸ್ಟಿಕ್ಸ್ ಇರ್ತವೆ ಕ್ಯಾನ್ಸ್ ಇರುವಂತವರು ಸ್ಟಿಕ್ಸ್ ಇರುವವರನ್ನ ಸೆನ್ಸೆಟ್ ಒಳಗೆ ಹಿಡ್ಕೊಂಡ್ರೆ ಕ್ಯಾನ್ ಗ್ರೂಪ್ ವಿನ್ ಆದಂತೆ ಅಂಡ್ ಅವ್ರಿಗೇನು ಕೂಡ ಆಗದೆ ಸೇಫ್ ಆಗಿರ್ತಾರೆ ಒಂದ್ ವೇಳೆ ಕ್ಯಾನ್ ಗ್ರೂಪ್ ನವರು ಸೆನ್ಸೆಟ್ ನ ಒಳಗೆ ಸ್ಟಿಕ್ಸ್ ನವರನ್ನ ಇಟ್ಕೊಳ್ಳೋದೇ ಹೋದ್ರೆ ಕ್ಯಾನ್ ಗ್ರೂಪ್ ಸೋತು ಹೋದಂತೆ ಹಾಗಾಗಿ ಅವರು ಸತ್ತು ಹೋಗ್ತಾರೆ ಉಳಿದವರು ವಿನ್ ಆಗ್ತಾರೆ ಸೊ ಗೇಮ್ ಶುರು ಆಗುತ್ತೆ ಕರ್ಲಿ ಏರಿರುವಂತ ಹುಡುಗ ಆ ತತ್ರ ಮೂವರನ್ನ ಅದು ಕೂಡ ಅವರನ್ನು ಒಡೆದು ಅಂಡ್ ಕೆಳಕ್ಕೆ ಬೀಳಿಸಿ ಆ ಮೂವರನ್ನ ಇಟ್ಕೊಂಡ ನಂತರ ಇನ್ನು ಫೈನಲ್ ಆಗಿ ಉಳಿದಿರೋದು ಅಸೂಕ ಆ ಟೈಮಲ್ಲಿ ಮಿಸ್ ಹಾಕಿ ಕರ್ಲಿ ಬಾಯಿಗೆ ಏನ್ ಹೇಳ್ತಾಳೆ ಅಂದ್ರೆ ಆ ಜಾರನ್ನ ಸೇಫ್ ಆಗಿಡುಂಡ್ ಅದನ್ನ ಅಸೂಕಾಗೆ ಸಿಕ್ಕದಂತೆ ಇಡು ಅಂತ ಮಿಸಾಕಿಯ ಮಾತನ್ನ ಕೇಳಿ ಹಸುಕ ತುಂಬಾ ಬೇಜಾರಾಗ್ತಾನೆ ತಕ್ಷಣ ಅವನು ಒಂದು ಆರ್ಮರ್ ಸೂಟ್ ಅನ್ನು ಹಾಕೊಂಡು ಹೊರಕ್ಕೆ ಬರ್ತಾನೆ ಇದರಿಂದಾಗಿ ಆತ ಸರಿಯಾಗಿ ನಡೆಯಲಾಗದೇ ಹೋಗ್ತಾನೆ ಆದ್ರೆ ಆ ಸೂಟ್ ಆ ಕರ್ಲಿ ಹುಡುಗನಿಗೆ ಕಾಣಿಸದಂತೆ ಇರೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ತಕ್ಷಣ ಕರ್ಲಿ ಹುಡುಗ ಹಸುಕ ಹತ್ರಕ್ಕೆ ಬಂದು ಅವನ ಆರ್ಮಿ ಹೆಲ್ಮೆಟ್ ಅನ್ನು ಕಿತ್ತು ಬಿಸಾಕ್ತಾನೆ ನಂತರ ಹುಡುಗ ಆ ಟಿನ್ ಹತ್ರಕ್ಕೆ ಹೋಗ್ತಾ ಇರ್ತಾನೆ ಅಷ್ಟರಲ್ಲಿ ಅವನಿಗೆ ಫಿಕ್ಸ್ ಆಗಿದ್ದಂತಹ ಒಂದು ಚೈನ್ ಅವನನ್ನ ಮುಂದಕ್ಕೆ ಹೋಗದಂತೆ ತಡೆಯುತ್ತೆ ಅಸುಖ ಪ್ಲಾನ್ ಮಾಡಿ ಅವನನ್ನ ತನ್ನ ಚೈನ್ ನೊಳಕ್ಕೆ ಸಿಕ್ಕಿಸಿಕೊಂಡಿರ್ತಾನೆ ತಕ್ಷಣ ಅವನು ಆ ಬಿಲ್ಡಿಂಗ್ ನ ಮೇಲಿಂದ ಕೆಳಕ್ಕೆ ಧುಮುಕ್ತಾನೆ ಆ ಚೈನ್ ಆ ಕರ್ಲಿ ಹುಡುಗನಿಗೆ ಅಟ್ಯಾಚ್ ಆಗಿರೋದ್ರಿಂದ ಆತ ಕೂಡ ಜಾರ್ತಾ ಜಾರ್ತಾ ಅಸುಖನ ಕಡೆ ಹೋಗ್ತಾನೆ ಅಷ್ಟರಲ್ಲಿ ಅಶೋಕ ಬೇರೊಂದು ಕಡೆಯಿಂದ ಜಂಪ್ ಮಾಡಿಕೊಂಡು ಮೇಲೆ ಬಂದ್ಬಿಡ್ತಾನೆ ಫೈನಲಿ ಇಬ್ಬರು ಕೂಡ ಆ ಕ್ಯಾನ್ ನ ಕಡೆ ಓಡತೊಡಕ್ತಾರೆ ಫೈನಲಿ ಅಶೋಕ ಆ ಕ್ಯಾನ್ ಅನ್ನ ಕಾಲಿಂದ ಜೋರಾಗಿ ಒದಿತಾನೆ ಆದರೆ ಆ ಕ್ಯಾನ್ ಮಾತ್ರ ಇನ್ನೂ ಕೂಡ ಎಕ್ಸ್ಪ್ಲೋರ್ಡ್ ಆಗೋದಿಲ್ಲ ಇದರಿಂದಾಗಿ ಎಲ್ಲರೂ ಕೂಡ ವಿಚಿತ್ರವಾಗಿ ನೋಡ್ತಾ ಒಂದ್ ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ ಅಷ್ಟರಲ್ಲಿ ಅಲ್ಲಿಗೆ ಆ ರಷ್ಯನ್ ಡಾಲ್ಸ್ ಅಪಿಯರ್ ಆಗ್ತವೆ ಮತ್ತು ಅವ್ ಹೇಳ್ತವೆ ನೀವೆಲ್ಲರೂ ಕೂಡ ಈ ಗೇಮ್ ಅಲ್ಲಿ ವಿನ್ ಆಗಿದ್ದೀರಾ ಅಂತ ಆನಂತರ ಗೆಲುವಿನ ಖುಷಿಗಾಗಿ ಅವರಿಗೆ ಐಸ್ ಕ್ರೀಮ್ ಅನ್ನ ಕೊಡ್ತವೆ ಅಂಡ್ ಅವರೆಲ್ಲರೂ ಕೂಡ ಐಸ್ ಕ್ರೀಮನ್ನ ತಿಂತ ಹೋಗ್ತಾರೆ ಮಿಸ್ ಹಾಕಿ ಅಸೋಕಾಗೆ ಏನು ಕೂಡ ಆಗದೆ ಹೋಗಿದ್ದರಿಂದ ಅವಳು ಕೂಡ ಒಂದ್ ರೀತಿ ಖುಷಿಯಲ್ಲಿ ಇರ್ತಾಳೆ ಆದರೆ ಮಿಸಾಕಿ ಹಾಕಿ ಜೊತೆ ಮಾತಾಡ್ತಾ ಮಾತಾಡ್ತಾ ಸಾರಿ ನಾನ್ ನಿನ್ ಜೊತೆ ಆಗಲ್ಲ ಅಂತಾಳೆ ಅದನ್ನು ಕೇಳಿದಂತ ಅಸುಕಾಗೆ ಏನು ಕೂಡ ಅರ್ಥವಾಗೋದಿಲ್ಲ ಅಷ್ಟರಲ್ಲಿ ಅಶೋಕ ತಾನು ತಿಂತಾ ಇದ್ದಂತ ಐಸ್ ಕ್ರೀಮ್ ಸ್ಟಿಕ್ ಅನ್ನ ನೋಡ್ತಾನೆ ಅದರ ಮೇಲೆ ಯು ಆರ್ ಸೇಫ್ ಅಂತ ಬರ್ದಿರುತ್ತೆ ಆದರೆ ಮಿಸಾಕಿ ಐಸ್ ಕ್ರೀಮ್ ಸ್ಟಿಕ್ ಮೇಲೆ ಡೆಟ್ ಅಂತ ಬರ್ದಿರುತ್ತೆ ಅಷ್ಟರಲ್ಲಿ ಒಂದು ರಷ್ಯನ್ ಡಾಲರ್ ಅಲ್ಲಿಗೆ ಬಂದು ನಮಗೆ ಎಷ್ಟೇ ಶಕ್ತಿ ಸಾಮರ್ಥ್ಯಗಳಿದ್ರೂ ಕೂಡ ಒಂದು ಪರ್ಸೆಂಟ್ ಆದ್ರೂ ಅದೃಷ್ಟ ಇರಬೇಕು ಅನ್ನುತ್ತೆ ಸೊ ಫೈನಲಿ ಮಿಸಾಕಿ ಮತ್ತು ಇನ್ನಿಬ್ಬರು ಸತ್ತು ಹೋಗ್ತಾರೆ ಕರ್ಲಿ ಎರ ಹುಡ್ಗ ಮತ್ತು ಅಸೂಕ ಆ ಗೇಮ್ ಅಲ್ಲಿ ವಿನ್ ಬದುಕುಳಿತಾರೆ ಅಲ್ಲಿಗೆ ಈ ಸಿನಿಮಾ ಎಂಡ್ ಆಗುತ್ತೆ ನಮಸ್ಕಾರ